ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ಪಡ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ದ ಬಿಗ್ಗೆಸ್ಟ್ ಮಲ್ಟಿಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ ಗುಲ್ಬರ್ಗ ಆಥರೈಸ್ಡ್ ಡೀಲರ್ಸ್ ಫಾರ್ ವಿಐಪಿ ಆಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗೆಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಎಕ್ಸೆಟ್ರಾ ಲಗೇಜ್ ಶಾಪಿ ಪ್ರೊವೈಡ್ಸ್ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವಾಲೆಟ್ಸ್ ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ ಲೇಡೀಸ್ ಆಫೀಸ್ ಬ್ಯಾಗ್ಸ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಕ್ಲಚಸ್ ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್ ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಬ್ರೈಡಲ್ ಕಲೆಕ್ಷನ್ ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟ್ರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ಎಕ್ಸೆಟ್ರಾ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲಗೇಜಸ್ ವಿಸಿಟ್ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ಅಪೋಸಿಟ್ ವೆಟರ್ನರಿ ಹಾಸ್ಪಿಟಲ್ ಸೇಡಂ ರೋಡ್ ಗುಲ್ಬರ್ಗ ಕಾಂಟ್ಯಾಕ್ಟ್ ನಂಬರ್ 0842-236-333 or 9742136333 ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜದ ನಿರ್ಮಾಣಕ್ಕೆ ಯುವ ಜನರನ್ನು ತೊಡಗಿಸಲು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ವಿಚಾರಗೋಷ್ಠಿ ಆಯೋಜನೆ. ದಿಢೀರ್ ಪತ್ತೆಯಾಯಿತು, 8ನೇ ಶತಮಾನದ ಪುರಾತನ ದೇವಾಲಯ. ತಿಪ್ಪೇಗುಂಡಿ ಗೊಬ್ಬರ ತೆಗೆಯುವಾಗ ಅಚ್ಚರಿ, ಚಿತ್ತಾಪುರ ತಾಲೂಕಿನ ರೇವೂರ್ ಗ್ರಾಮದಲ್ಲಿ ದೇವಾಲಯ ಪತ್ತೆ. ರಾಷ್ಟ್ರೀಯ ಕಲಾ ಮತ್ತು ಸಾಂಸ್ಕೃತಿಕ ಪರಂಪರೆ ಸಂಸ್ಥೆ ಕಲಬುರಗಿ ಘಟಕದ ವತಿಯಿಂದ ಕಲಬುರಗಿ ಕೋಟೆಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಆಚರಣೆ. ಈಗ ವಾರ್ತೆಗಳ ವಿವರ.
ಹುತಾತ್ಮ ಭಗತ್ ಸಿಂಗ್ ಮತ್ತು ಸಂಗಾತಿಗಳ ಆಶಯಗಳನ್ನು ಈಡೇರಿಸಲು ಹೊಸ ಸಮಾಜದ ನಿರ್ಮಾಣಕ್ಕೆ ಯುವ ಜನರನ್ನು ರಚನಾತ್ಮಕವಾಗಿ ತೊಡಗಿಸಲು ವಿಚಾರಗೋಷ್ಠಿ ಮತ್ತು ಸಕ್ರಿಯ ಕಾರ್ಯಕರ್ತರ ಸಭೆಯನ್ನು ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಮಾಜಿಕ ಕಳಕಳಿಯ ನಾಟಕ ನೆರೆದ ಸಭಿಕರ ಗಮನ ಸೆಳೆಯಿತು. ಶಾಲೆ ಹೋಗಿರು ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ. ಪೆಟ್ರೋಲ್ ಬೆಲೆ 80 ರೂಪಾಯಿ ಆಗ್ತಾ ಇದೆ, ಸಿಲಿಂಡರ್ ಬೆಲೆ 900 ರೂಪಾಯಿ ಆಗ್ತಾ ಇದೆ. ಅಲ್ಲ ಮಾರಯ್ಯ, ಅದೆಲ್ಲ ಇರ್ಲಿ, ನೀನ್ ಸಮಾಧಾನ ಮಾಡ್ಕೋ. ಇವ್ರಿಗೆ ಯಾಕೆ ಹೊಡಿತಿದ್ಯಾ ಮೊದಲು ಅದನ್ನ ಹೇಳು. ರಾಜಕಾರಣಿಗಳ ಭ್ರಷ್ಟಾಚಾರ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ಇಷ್ಟೆಲ್ಲ ನಡೀತಾ ಇದ್ರೆ ಇವ್ರು ಬಂದೇನಂತೆ ಗೊತ್ತಾ? ಪಾರ್ಟಿ ಮಾಡೋಣ, ಎಣ್ಣೆ ಕುಡಿಯೋಣ, ಬಾ ಅಂತ ಕರೀತಿದ್ದೇನೆ. ನಂತರ ವಿಚಾರಗೋಷ್ಠಿಯನ್ನ ಉದ್ದೇಶಿಸಿ ಜನಪರ ಚಿಂತಕರು ಹಾಗೂ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪಗಿರಿ ಸೋಮಶೇಖರ್ ಅವರು ಮಾತನಾಡಿದರು. ಆದ್ರೆ ಇವತ್ತು ಬಿಜಾಪುರದ ದಾನಮ್ಮಳ ಮೇಲೆ ಅತ್ಯಾಚಾರ ಆಗಿ ಅವಳ ಕೊಲೆ ಆದ್ರೆ ಅವಳು ನಮ್ಮ ಜಾತಿಯವಳಲ್ಲ, ಅವಳ ಜಾತಿಗೆ ಸಂಬಂಧಪಟ್ಟವರು ಹೋರಾಟ ಮಾಡಲಿ ಅಂತ ಉಳಿದ ಜಾತಿಯವರು ಮೌನ ವಹಿಸ್ತಾ ಇರ್ತೀವಿ. 30 ವರ್ಷಗಳ ಹಿಂದೆ ಬೆಲ್ಜಿಯಲ್ಲಿ 12 ಜನ ದಲಿತ ಕೃಷಿ ಕೂಲಿ ಕಾರ್ಮಿಕರು ಬಿಹಾರದ ಬೆಲ್ಜಿಯಲ್ಲಿ ತನ್ನ ಜಮೀನ್ದಾರನಿಗೆ ಕೂಲಿ ಹೆಚ್ಚು ಮಾಡು ಅಂತ ಕೇಳಿದ್ರು. ನನ್ನನ್ನ ನೀವು ಮಾತನಾಡಿಸ್ತೀರಾ, ಕೂಲಿ ಹೆಚ್ಚು ಕೇಳ್ತೀರಾ ಅಂತ ಹೇಳಿ ಆ ಜಮೀನ್ದಾರ 12 ಜನ ದಲಿತ ಕೃಷಿ ಕೂಲಿ ಕಾರ್ಮಿಕರನ್ನ ಜೀವಂತವಾಗಿ ಸುಟ್ಟು ಹಾಕ್ತಾನೆ ಬಿಹಾರದ ಬೆಲ್ಜಿಯಲ್ಲಿ, ಕರ್ನಾಟಕದಲ್ಲಿ. ಆದ್ರೆ ಅವತ್ತು ಕರ್ನಾಟಕದ ಆದ್ಯಂತ ದಲಿತ ಸಂಘರ್ಷ ಸಮಿತಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿತು. ಬೆಲ್ಜಿ ಎನ್ನುವ ನಾಟಕವನ್ನ, ಬೀದಿ ನಾಟಕವನ್ನ ಸಿಜಿ ಕೃಷ್ಣಸ್ವಾಮಿ ಅವರು, ಸಿಜಿ ಕೆ ಅವರು ಕರ್ನಾಟಕದ ಆದ್ಯಂತ ಅದನ್ನ ಪ್ರದರ್ಶನ ಮಾಡಿದ್ರು, ವಿರೋಧಿಸಿದ್ರು. ಸಿದ್ದಲಿಂಗಯ್ಯ ಅವರು ಬೆಲ್ಜಿಯ ಹಾಡು ಅಂತ ಕವಿತೆ ಬಂದರು, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಸಂಜಯ್ ಕುಮಾರ್, ರಾಜೇಂದ್ರ ರಾಜವಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅದೊಂದು ತಿಪ್ಪೆಗುಂಡಿ, ವಟಾರದ ಜನ ಕಸ ಕಡ್ಡಿ ಹಾಕಿದ್ರು ಅದೇ ತಿಪ್ಪೆಗುಂಡಿಯಲ್ಲೀಗ ಅದ್ಭುತವಾದ ದೇವಸ್ಥಾನವೊಂದು ಪತ್ತೆಯಾಗಿದೆ. ತಿಪ್ಪೆಯಲ್ಲಿ ದೇವಸ್ಥಾನ ಪತ್ತೆ, ಏನಿದು ವಿಸ್ಮಯ ಅಂತೀರಾ? ಹಾಗಾದ್ರೆ ಈ ವರದಿ ನೋಡಿ. ಅಪರೂಪದ ದೃಶ್ಯ ಹೇಗಿದೆ ನೋಡಿ. ಮೇಲ್ಗಡೆ ಕಾಣೋದು ತಿಪ್ಪೆಗುಂಡಿ, ಆದ್ರೆ ಅದರ ಅಡಿಯಲ್ಲಿ ಭೂಗರ್ಭದಲ್ಲಿ ಇರೋದು ಸುಸಜ್ಜಿತವಾದ ಪುರಾತನ ದೇವಾಲಯ. ತಿಪ್ಪೆಗುಂಡಿಯಲ್ಲಿ ಅದ್ಭುತವಾದ ದೇವಸ್ಥಾನ ಪತ್ತೆಯಾಗಿರುವುದು ಕಲಬುರಗಿ ಜಿಲ್ಲೆಯ ಚಿತ್ತಾಪೂರು ತಾಲೂಕಿನ ರೇವೂರು ಗ್ರಾಮದಲ್ಲಿ.
ತಿಪ್ಪೆಗುಂಡಿಯ ಒಂದು ಭಾಗದಲ್ಲಿ ಕೆಳಭಾಗದಲ್ಲಿ ಒಂದು ಸಣ್ಣ ಕಿಂಡಿ ಕಾಣಿಸಿದೆ. ಇದರಿಂದ ಕುತೂಹಲ ಭರಿತವಾದ ಗ್ರಾಮದ ಯುವಕರು ಒಂದಿಷ್ಟು ನೆಲ ಅಗಿದಿದ್ದಾರೆ. ಏನೋ ಗುಹೆ ರೀತಿ ಕಾಣಿಸಿದೆ, ಆದ್ರೆ ಕಸದಿಂದ ಪೂರ್ಣ ಭರ್ತಿಯಾಗಿತ್ತು. ಆದ್ರೂ ಛಲ ಬಿಡದೆ ಗ್ರಾಮದ ನೂರಾರು ಯುವಕರು ಶ್ರಮದಾನ ಮಾಡಿ ಒಳಗಿನ ಸ್ವಲ್ಪವೇ ಸ್ವಲ್ಪ ಕಸ ತೆಗೆದಾಗ ಒಂದು ಸುಂದರವಾದ ಕೆತ್ತನೆಯ ಕಲ್ಲಿನ ಕಂಬ ಪತ್ತೆಯಾಗಿದೆ. ಆಗ ಇನ್ನಷ್ಟು ಉತ್ಸುಕರಾದ ಯುವಕರು ನೆಲ ಮಹಡಿಯಲ್ಲಿರುವ ಕಸವನ್ನೆಲ್ಲ ಹೊರತೆಗೆದಾಗ 48 ಕಲ್ಲಿನ ಕಂಬಗಳ ಭವ್ಯವಾದ ದೇವಸ್ಥಾನ ಗೋಚರವಾಗಿದೆ. 48 ಕಂಬಗಳು ಸರ್, ಇದೆಲ್ಲ ಕ್ಲೀನ್ ಮಾಡ್ಬೇಕಂತ ಇದ್ದಿಲ್ಲರಿ ಸರ್ ತಲೆಯಾಗ. ಟೋಟಲಿ ನಮ್ಮ ಗ್ಯಾಂಗ್ 50 ಜನ ಅಲ್ಲಿ ಕುಂತ್ಕೊಂಡಿದ್ದು ಮಾತಾಡಿದ್ವಿ. ಹಿಂಗೇನು ನೋಡಿದ್ವಿ, ಒಳಗಡೆ ಸ್ವಲ್ಪ ಇಲ್ಲಿ ಬ್ಯಾಕ್ ಸೈಡ್ ಕುಲ್ಲ ಇದೆ ಅಲ್ವಾ, ಅಲ್ಲಿ ನೋಡಿದ್ವಿ ಕುಲ್ಲ ಅನಿಸಿತ್ತು. ಕಂಬಗಳು ಒಳಗಡೆ ಬಂದ್ವಿ, ಅವಾಗ ಇದು ಕ್ಲೀನ್ ಮಾಡಿದ್ರೆ ಹೆಂಗಿರ್ತದ ಅಂತೇಳಿ ಎಲ್ಲರೂ ಕೈಗೊಳ್ಳಿ ಕೆಲಸ ಎಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ತಳಗಡೆ. ಇವಾಗ ಆಲ್ರೆಡಿ ಮತ್ತೊಂದು 15 ದಿವಸ ಆಯ್ತು ಸರ್ ಕೆಲಸ ಸ್ಟಾರ್ಟ್ ಆಗಿ, ಇನ್ನೊಂದು 15 ದಿವ್ಸದ ಕೆಲಸ ಸರ್. ಆಯ್ತು ಸರ್. ಗ್ರಾಮದ ಹಿರಿಯರು ಹೇಳುವ ಪ್ರಕಾರ ಈ ತಿಪ್ಪೆಗುಂಡಿಯ ಅಡಿ ದೇವಸ್ಥಾನ ಇದೆ ಎಂಬ ಕಲ್ಪನೆಯು ಯಾರಿಗೂ ಇರಲಿಲ್ಲ. ಆದ್ರೆ ಇಲ್ಲಿ 7 ಮಕ್ಕಳ ತಾಯಿ ಮೃತಪಟ್ಟ ಸ್ಥಳವಿದ್ದು ಈ ತಿಪ್ಪೆಯತ್ತ ಹೋಗಬೇಡಿ ಅಂತ ಹಿರಿಯರು ಮಕ್ಕಳಿಗೆ ಹೆದರಿಸುತ್ತಿರುವ ನೆನಪು ಮಾತ್ರ ಇದ್ದು, ಈ ಕಸದ ರಾಶಿಯಲ್ಲಿ ಪತ್ತೆಯಾಗಿರುವ ದೇವಸ್ಥಾನ ಸುಸಜ್ಜಿತವಾಗಿದೆ. ಒಟ್ಟು 48 ಕಲ್ಲಿನ ಕಂಬಗಳನ್ನು ಈ ದೇವಸ್ಥಾನ ಹೊಂದಿದ್ದು ಮೇಲ್ಛಾವಣಿ ಸಹ ಸುಸಜ್ಜಿತವಾಗಿದೆ. ಈ ಮೇಲ್ಛಾವಣಿ ಈಗಿನ ನೆಲಮಟ್ಟದಲ್ಲಿದ್ದು ಅದರ ಮೇಲೆ ಕಸದ ರಾಶಿ ಹಾಕಿದ್ದರಿಂದ ಇದರ ಕುರುಹುಗಳು ಸಹ ಕಾಣದಂತಾಗಿದೆ. ಗ್ರಾಮದ ಯುವಕರು ಉತ್ಸಾಹದಿಂದ ದೇವಸ್ಥಾನ ಪತ್ತೆ ಹಚ್ಚಿ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹುದುಗಿದ್ದ ಮಣ್ಣು ಕಸ ಕಡ್ಡಿ ಹೊರತೆಗೆದಿದ್ದಾರೆ. ಈ ದೇವಸ್ಥಾನದ ಒಂದು ಕೊನೆಗೆ ಗೋಡೆ ಕಟ್ಟಲಾಗಿದ್ದು ಅದರಾಚೆ ಗರ್ಭಗುಡಿ ಇರಬಹುದು ಎಂದು ಅಂದಾಜು ಮಾಡಲಾಗಿದೆ. ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ ಎನ್ನಲಾಗುತ್ತಿದೆ. ಆದ್ರೆ ಇದುವರೆಗೂ ಈ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿ ಪತ್ತೆಯಾಗಿಲ್ಲ. ಹಾಗಾಗಿ ಇದು ಯಾವ ದೇವರ ದೇವಸ್ಥಾನ ಎನ್ನುವುದು ನಿಗೂಢವಾಗಿಯೇ ಉಳಿದಿದೆ. ಗರ್ಭಗುಡಿಯ ಭಾಗ ಉತ್ಖನನ ನಡೆಸಿದಾಗ ಮಾತ್ರ ಯಾವ ದೇವಸ್ಥಾನ ಎಂಬುದು ಬಯಲಾಗಲು ಸಾಧ್ಯ. ಐತಿಹಾಸಿಕ ಸ್ಮಾರಕಗಳು, ದೇವಸ್ಥಾನಗಳು ರಾವೂರ್ ಗ್ರಾಮದಲ್ಲಿ ಹಲವೆಡೆ ಪತ್ತೆಯಾಗಿವೆ. ಇವುಗಳ ಸಾಲಿಗೆ ಈ 48 ಕಂಬಗಳ ದೇವಸ್ಥಾನವು ಸೇರ್ಪಡೆಯಾಗಿದೆ. ಪ್ರಾಚ್ಯವಸ್ತು ಇಲಾಖೆ ಇತ್ತ ಗಮನ ಹರಿಸಿ ಈ ಪುರಾತನ ಸ್ಮಾರಕ ದೇಗುಲಗಳ ರಕ್ಷಣೆಗೆ ಮುಂದಾಗಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ. ಒಂದು ಪುರಾತನ ಅಂದ್ರೆ ಬಹಳ ಒಂದು ಅತ್ಯಂತ ಒಂದು 1,000 ಅಥವಾ ಒಂದೂವರೆ 1,000 ವರ್ಷದ ಒಂದು ಹಳೆಯ ದೇವಾಲಯನ ಪತ್ತೆ ಮಾಡಿದ್ದಾರೆ. ಅದು ಮಾಡಿದಾರೆ ಅಂದರೆ ನಮ್ಮ ಎಲ್ಲ ಗ್ರಾಮಸ್ಥರು ಸೇರ್ ಮಾಡಿದ್ದಾರೆ, ಎಲ್ಲ ಯುವಕರು ಎಲ್ಲ ಗ್ರಾಮಸ್ಥರು ಜನ ಸೇರ್ ಮಾಡಿದ್ದಾರೆ. ನಮ್ಮ ಪುರಾತನ ಇಲಾಖೆದವ್ರು ನಿದ್ದೆ ಮಾಡ್ತಾ ಇದ್ದಾರೆ, ಯಾಕಂದರೆ ಈ ಊರಲ್ಲಿ ಇನ್ನೂ 8 ದೇವಾಲಯಗಳು ಇದಾವೆ ಅಂತ ಇನ್ನೂ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ತಕ್ಷಣ ಬಂದು ಇದ್ರ ಬಗ್ಗೆ ಇದು ಕಾಳಜಿ ತೊಗೊಂಡು ಇದು ಮಾಡ್ಬೇಕು. ಯಾಕಂದರೆ ಇವತ್ತೆಲ್ಲ ನೋಡ್ತಿದ್ದಾರೆ, ಎಲ್ಲ ಯುವಕರೇ ಬಂದು ಇವತ್ತು ಕ್ಲೀನ್ ಮಾಡ್ತಾಯಿದ್ದಾರೆ, ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದು ಇವತ್ತು ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಎಷ್ಟೊಂದು ಪುರಾತನ ಇದೆ ಇನ್ನೂ. ಯಾಕಂದ್ರೆ ಒಳಗಡೆ ಇನ್ನೂ ಆಗ್ತಾ ಇಲ್ಲ, ಕ್ಲೀನ್ ಮಾಡೋದು ಆಗ್ತಾ ಇಲ್ಲ. ಪಾಪ ಅವರು ಎಷ್ಟೋ ಮಾಡ್ತಿದ್ದಾರೆ. ಇವತ್ತು ಪುರಾತನ ಇಲಾಖೆಗೆ ಸರ್ಕಾರದಿಂದ ಕೋಟ್ಯಾಂತರ ಅನುದಾನ ಬರ್ತಾ ಇದೆ, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ತಕ್ಷಣ ಇದಕ್ಕೆ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಬೇಕು, ಬಂದು ಇದ್ರ ಬಗ್ಗೆ ಏನಿದೆ ಅಂತ ಅಧ್ಯಯನ ನಡೆಸಿ ಇದ್ರ ಏನಿದೆ ಅಂತ ಎಲ್ಲಾನು ವರದಿಯನ್ನು ಒಪ್ಪಿಸ್ಬೇಕಂತೇಳಿ ನಾವು. ರಾಷ್ಟ್ರೀಯ ಕಲಾ ಮತ್ತು ಸಾಂಸ್ಕೃತಿಕ ಪರಂಪರೆ ಸಂಸ್ಥೆ ಕಲಬುರಗಿ ಘಟಕದ ವತಿಯಿಂದ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಐತಿಹಾಸಿಕ ಕಲಬುರಗಿ ಕೋಟೆಯಲ್ಲಿ ಆಚರಿಸಲಾಯಿತು. ಒಂದೇ ಒಂದು ಬೃಹತ್ ಪ್ರಮಾಣದ ಜಾಮೀನು ಇದು ಅಂತ ಒಂದು ಬೇಕಾಗಿತ್ತಂದ್ರೆ ಆಮೇಲೆ ಕೇಳಿ. ಅದ್ರ ಜೊತೆಗೆ ತಮಗೆ ಒಂದು ಸೂಚನೆ ಏನಂದ್ರೆ ಅದ್ರ ಮೇಲೆ ತಮ್ಮದು ಏನಾದ್ರೂ ಹೆಸರು ಬರೀತಿದ್ರೆ ಅಂದ್ರೆ ಶಾಸನ ಕೆತ್ತಿಸುವ ಕೆಲಸ ಮಾಡಬೇಡಿ ರಾಘವರು. ವಿದೇಶಿ ಮಾರ್ಕೆಟ್ ಅಲ್ಲಿ ಹೋದಾಗ ಏನಾದ್ರು ಅನ್ನೋದಾಗ್ಲಿ ಆ ರೀತಿ ಕೆಲಸಗಳನ್ನು ಮಾಡೋದ, ಯಾರು ಸೆಲ್ಫಿ ತಕ್ಕೊಂಡು. ಸಂಸ್ಥೆಯ ಕಲಬುರಗಿ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಬಿಎಸ್ ಗುಲ್ಲೆಟ್ಟಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಕಲಬುರಗಿ ಕೋಟೆಯ ಪೂರ್ಣ ದರ್ಶನ ಪಡೆದು ಅದರ ಐತಿಹಾಸಿಕ ಹಿನ್ನೆಲೆ ತಿಳಿದುಕೊಂಡರು.
ನಂತರ ಇನ್ ವಾಹಿನಿಯೊಂದಿಗೆ ಮಾತನಾಡಿದ ಕಲಬುರಗಿ ಸರ್ಕಾರಿ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಭುಲಿಂಗ್ ಎಸ್ ವಾಣಿ ಅವರು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ವಿದ್ಯಾರ್ಥಿಗಳನ್ನ ಕಲಬುರಗಿ ಕೋಟೆಗೆ ಕರೆದುಕೊಂಡು ಬಂದಿದ್ದು, ಕಲಬುರಗಿ ಕೋಟೆಯು ಒಂದು ಐತಿಹಾಸಿಕವಾಗಿ ಮಹತ್ವದ ಸ್ಥಳವಾಗಿದೆ ಎಂದು ತಿಳಿಸಿದರು. ಈ ರೀತಿ ಹತ್ತು ಹಲವಾರು ವಿಶೇಷವಾದಂತಹ ಅವಶೇಷಗಳು ಗುಲ್ಬರ್ಗ ಕೋಟೆ ಒಳಗಡೆ ಇವೆ. ಆದರೆ ಈ ಕೋಟೆ ಒಳಗಡೆ ಕೆಲವು ಸ್ಮಾರಕಗಳು ಇಂದು ಸಂಪೂರ್ಣವಾಗಿ ಅವನತಿ ಹಂತದಲ್ಲಿವೆ. ಆದ್ದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆಗಳು ಅಂಥ ಅವಶೇಷಗಳನ್ನು ಪುನರ್ ನಿರ್ಮಾಣ ಮಾಡುವುದರ ಜೊತೆಗೆ ಇತಿಹಾಸವನ್ನು ಜೀವಂತವಾಗಿಡಬೇಕು, ಪ್ರವಾಸಿಗಳಿಗೆ ಇವುಗಳ ಬಗ್ಗೆ ಮಾಹಿತಿ ನೀಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ ನಾವು ಈ ಮೂಲಕ ಕಾರ್ಯಕ್ರಮದ ಮೂಲಕ ತಿಳಿಯಪಡಿಸಿ. ನಂತರ ವಿದ್ಯಾರ್ಥಿಗಳಾದ ಸಿಮ್ರನ್ ಬೇಗಂ ಹಾಗೂ ಸಾಗರ್ ಮಾತನಾಡಿ, ಕೋಟೆಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡೆವು, ಇನ್ನು ಇದರ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕೆಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಬಹುತ್ ಅಚ್ಚಾ ದಿಖ ರಹಾ ಹೈ ಔರ್ ಭೀ ಔರ್ ಭೀ ಆನೆ ಕಿ ಇಚ್ಛಾ ಹೈ ಔರ್ ಏಕ್ ಬಾರ್ ಯಹಾಂ ಪರ್ ಆಯೆ ತೋ ಬಹುತ್ ಅಚ್ಚಾ ಲಗ್ತಾ ಔರ್ ಯಹಾಂ ಪರ್ ಆನೆ ಕೆ ವಾಸ್ತೆ ಬಹುತ್ ಅಚ್ಚಿ ಮಾಲೂಮಾತ್ ಔರ್ ಹಿಸ್ಟ್ರಿಗೆ ಬಾರೆ ಮೇ ಮಾಲೂಮಾತ್ ಹೋ ಚುಕೆ ಹೈ. ಆಚರಣೆ ಮಾಡುತ್ತಿದೆ ಇಲ್ಲಿ ಗುಲ್ಬರ್ಗ ಕೋಟೆ, ವಿಶೇಷ ಕೋಟೆ ಇದು. ಇಡೀ ಕರ್ನಾಟಕದಾಗೆ ಅತ್ಯಂತ ವಿಶೇಷ ಕೋಟೆ ಆಗಿದೆ ಗುಲ್ಬರ್ಗ ಕೋಟೆ. ಇಲ್ಲಿ ಜಾಮಿ ಮಸೀದಿ ಇದೆ, ಮತ್ತು ತೋಪುಗಳಿವೆ. ವಿಶ್ವದಲ್ಲಿ ಅತಿ ದೊಡ್ಡ ತೋಪು ಆದ ಗುಲ್ಬರ್ಗ ಕೋಟೆದಲ್ಲಿದೆ. ಇದು ಅತ್ಯಂತ ಪ್ರಮುಖವಾಗಿದ್ದು ಈ ಗುಲ್ಬರ್ಗ ಕೋಟೆ ಇನ್ನಬಿ ಇಟ್ಟು ಅಟ್ಟುಕಚ್ಚಾಗಿದೆ ಅಂದರೆ ಚಲೋ. ಈ ಗುಲ್ಬರ್ಗ ಕೋಟೆಯ ಎಲ್ಲ ಅವನತಿಗೆ ಅವನತಿ ಹೊಂದಿರ್ತದೆ. ಸಂದರ್ಭದಲ್ಲಿ ಪ್ರೊಫೆಸರ್ ಶಿವರಾಜ್ ಜಿ ಕೆಲ್ಲೂರ್, ಡಾಕ್ಟರ್ ಬಿಎಸ್ ಗುಲ್ಲಟ್ಟಿ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಹಾಸ್ಟೆಲ್ ಸೌಲಭ್ಯ ಬಯಸುವ ಎಲ್ಲ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಧರಣಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು,
ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಲಕ್ಷಾಂತರ ಮಕ್ಕಳ ವಿದ್ಯಾಭ್ಯಾಸ ಅವಕಾಶವನ್ನು ಮೊಟಕುಗೊಳಿಸುವ ಸುತ್ತೋಲೆಯನ್ನ ಕೂಡಲೇ ರಾಜ್ಯ ಸರ್ಕಾರ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸ್ಟೆಲ್ ಸೌಲಭ್ಯ ಬಯಸುವ ಅರ್ಹ ದುರ್ಬಲ ವರ್ಗಗಳ ಎಲ್ಲಾ ಮಕ್ಕಳಿಗೆ ಅವಕಾಶ ಒದಗಿಸಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾ ನಿರತರು, ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಲಾರದಂತೆ ಹಾಗೂ ಮಾಜಿ ಕಲ್ಯಾಣ ಇಲಾಖೆ ಹೊರಡಿಸಿದ ಸುತ್ತೋಲೆಯನ್ನ ವಾಪಸ್ ಪಡೆದುಕೊಳ್ಳಬೇಕೆಂದು ಸಮಿತಿಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ಲಕ್ಷ್ಮೀಕಾಂತ್ ಶಿಂದೆ ಅವರು ಆಗ್ರಹಿಸಿದರು. ಈ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಆದೇಶದಲ್ಲಿ, ಸುತ್ತೋಲೆಯಲ್ಲಿ ಮಿತಿಯನ್ನು ಹೇರಿದ್ದಾರೆ. ಈ ಮಿತಿಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಹಿಂದಿನ ಸರ್ಕಾರ ಆದೇಶ ಯಾವ ರೀತಿ ಇತ್ತು ಅದೇ ಪ್ರಕಾರ ಮುಂದುವರಿಯಬೇಕು. ಮತ್ತು ಭೂ ಒಡೆತನ ಯೋಜನೆಯಲ್ಲಿ ಅಲ್ಲಿಯೂ ಕೂಡ ಮಿತಿ ಇರಲಿಲ್ಲ. ಈ ಸರ್ಕಾರ ಆದೇಶ ಮಾಡಿ ಅದರಲ್ಲಿ ಕೂಡ ಮಿತಿ ಹೇರಿದ್ದಾರೆ. ಈ ಮಿತಿಯನ್ನು ಸಡಿಲಗೊಳಿಸಿ ಹಿಂದಿನ ಸರ್ಕಾರ ಆದೇಶದಂತೆ ಮುಂದುವರಿಸಿಕೊಂಡು ಹೋಗಬೇಕಾಗಿ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ವತಿಯಿಂದ, ಜಿಲ್ಲಾ ಒಕ್ಕೂಟದ ವತಿಯಿಂದ ಈ ರಾಜ್ಯ ಸರ್ಕಾರ. ನಂತರ ಧರಣಿಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮಹಾದೇವ್ ಕೋಟ್ಕೂರ್ ಅವರು ಮಾತನಾಡಿದರು. ಹಿಂದಿನ ಸರ್ಕಾರವು ಅರ್ಜಿ ಹಾಕಿ ಬಯಸಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಸ್ಟೆಲ್ ಕಲ್ಪಿಸಿಕೊಡ್ತಾ ಇದ್ರು. ಅದೇ ರೀತಿಯಾಗಿ ಹಿಂದಿನ ಸರ್ಕಾರ ಯಾವ ರೀತಿ ಮುಂದುವರ್ಸ್ಕೊಂಡು ಬಂದಿತ್ತು ಅದೇ ರೀತಿ ಈ ಸರ್ಕಾರವು ಕೂಡ ಮುಂದುವರ್ಸ್ಕೊಂಡು ಬರ್ಬೇಕಂತಕ್ಕಂಥ ಒಂದು ಒತ್ತಾಯದ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅನ್ಯಾಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಸರ್ಕಾರ ಹೇರಿದೆ. ಅಲ್ಲಿ ಈ ಎಲ್ಲ ಶಾಸಕರ ಆಯ್ಕೆ ಸಮಿತಿಯನ್ನು ಕೂಡಲೇ ರದ್ದು ಮಾಡಬೇಕು. ಅರ್ಜಿ ಹಾಕಿದಂಥ ಎಲ್ಲ ಫಲಾನುಭವಿಗಳಿಗೆ ಅಲ್ಲಿ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏಕ ಗವಾಕ್ಷಿ ಯೋಜನೆಯನ್ನು ಕೂಡಲೇ ಜಾರಿಗೆ ಮಾಡಬೇಕು ಮತ್ತು ಸರ್ಕಾರಿ ನೌಕರಿ SC ST ಸಮಾಜ ಕಲ್ಯಾಣದಲ್ಲಿ ಮಾಡ್ತಕ್ಕಂಥ ಎಲ್ಲ ದಲಿತ ನೌಕರಿಗೆ ಕಾಯಂಗೊಳಿಸಬೇಕನ್ನೋ ಇಂಥ ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ಕರ್ನಾಟಕ ರಾಜ್ಯದಂಥ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದು ದಿವಸ ಪ್ರತಿಭಟನೆ ಧರಣಿಯನ್ನು. ಈ ಸಂದರ್ಭದಲ್ಲಿ ಭೀಮ್ಷಾ ಖನ್ನಾ, ಶ್ರೀಮಂತ್ ಸುಲೇಕರ್, ಚಂದ್ರಕಾಂತ್ ಸೋಲಾಪುರ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಹೋರಾಟಕ್ಕೆ. ಬೆಂಗಳೂರಿನ
ಮಲ್ಲೇಶ್ವರಂ ಆಟದ ಮೈದಾನದಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇದೇ ಸೆಪ್ಟೆಂಬರ್ 30ರಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮಟ್ಟದ ವಿಶ್ವಕರ್ಮ ಯಜ್ಞ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಅಶೋಕ್ ಎಸ್ ಪೊಡ್ಡಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಿಂದುಳಿದ ವರ್ಗದಲ್ಲಿ 103 ಜಾತಿಯಲ್ಲಿ ಕೂಡ ಅವರೊಟ್ಟಿಗೆ ಜಾತಿಯವರನ್ನು ನಮ್ಮ ಸಂಘಟನೆ ಆಗಬೇಕೆನ್ನುವಂಥ ಭಾವನೆ ಬಂದಿದೆ. ಯಾವ ರೀತಿಯಾಗಿ ನಾವು ವಿಶ್ವಕರ್ಮ ಸಮಾಜವನ್ನು ಸಂಘಟನೆಗೊಳಿಸಿಕೊಂಡು ರಾಜ್ಯಮಟ್ಟದಲ್ಲಿ ಬೆಳೀತಾ ಇದ್ದೇವೆ, ಅದೇ ರೀತಿಯಾಗಿ ಸಹಿತ 130 ಉಪಜಾತಿಗಳು ಅಂತ ಅವರು ನಮ್ಮನ್ನು ನಮ್ಮ ಮಾದರಿಯನ್ನು ಅನುಸರಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಗರದ ಪತ್ರಿಕಾಭವನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಯಾದಗಿರಿ ವಿಶ್ವಕರ್ಮ ಏಕದಂಡಗಿ ಮಠದ ಕಾಳಹಸ್ತೇಂದ್ರ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ತಿಳಿಸಿದರು. ಸುಮಾರು 18 ವರ್ಷಗಳಿಂದ ಜಯಂತಿ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ. ಸಮಾಜವನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾಗಿ ಪ್ರಾಣ ಹಾಗೂ ಆಸ್ತಿ ಕಳೆದುಕೊಂಡುವವರಿಗಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಮಹೋತ್ಸವದಲ್ಲಿ ಮಾಡಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದ ಮುಖಂಡರುಗಳು, ನಾಯಕರು, ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ನಗರ ಗ್ರಾಮಾಂತರ ಸೇರಿದಂತೆ ಚಿಂಚೋಳಿ, ಸೇಡಂ, ಆಳಂದ್, ಅಫ್ಜಲ್ಪುರ್, ಜೇವರ್ಗಿ ತಾಲೂಕುಗಳು ಜನರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಈಗ ಕೇರಳ, ಮಂಗಳೂರು, ಕೊಡಗು, ಚಿಕ್ಕಮಗಳೂರಲ್ಲಿ ಮಳೆರಾಯನ ಆರ್ಭಟದಿಂದ ಅತಿವೃಷ್ಟಿಯಿಂದ 1,000,000,000,000 ರೂಪಾಯಿಗಳಷ್ಟು ನಷ್ಟದ ಜೊತೆಗೆ 100 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಸಮಾಜದವರು ಇದ್ದಾರೆ. ತಿನ್ನೋಕೆ ಅನ್ನ, ಕುಡಿಯೋಕೆ ನೀರು, ಮಲಗೋಕೆ ಜಾಗ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭ ಒದಗಿ ಬಂದಿದೆ. ನಾವು ಸರ್ಕಾರದ ವತಿಯಿಂದ 17 ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ವಿಶ್ವಕರ್ಮ ಪೂಜೆ, ಹೋಮ ಹವನಗಳನ್ನು ಮಾಡಿ ಮಳೆರಾಯನ ಅವಕೃಪೆಯಲ್ಲಿ ಯಾರು ಸಂತಸ್ತರಾಗಿದ್ದಾರೋ, ಮನೆ ಮಠ ಕಳೆದುಕೊಂಡಿದ್ದಾರೋ, ಅವರೆಲ್ಲರಿಗೂ ವಿಶ್ವಕರ್ಮನ ಮರಳಿ ಆ ಸಂಪತ್ತು ಎಲ್ಲೆಲ್ಲಿ ಪ್ರದೇಶಗಳು ಕೊಚ್ಚಿ ಹೋಗಿವೆಯೋ ಅಲ್ಲಿ ಮತ್ತೆ ವಿಶ್ವಕರ್ಮ ಇದೆಲ್ಲವನ್ನು ಮೊದಲನೇ ಹಾಗೆ ಸೃಷ್ಟಿಸಿ ಕೊಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲ ವಿಶೇಷವಾಗಿ ಮಾಡುತ್ತಾ, ಇದರಲ್ಲಿ ಇನ್ನೂ ವಿಶೇಷತೆ ಏನಂದರೆ ಯಾರು ಪ್ರಾಣ ಕಳೆದುಕೊಂಡಿದ್ದಾರೆ ಅವರಿಗೆ ಆತ್ಮಶಾಂತಿ ಸಿಗಲೆಂದು ವಿಶ್ವಕರ್ಮ ಯಜ್ಞ ಮಹೋತ್ಸವವನ್ನು ನಾವು ಎಂಬ ಈ ಒಂದು ಧಾರ್ಮಿಕ ನೂತನವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ವಿಶ್ವಕರ್ಮನ ಹೆಸರಲ್ಲಿ ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಶಿವಾನಂದ್ ಮನೋಹರ್, ವೈ ಮೋನಪ್ಪ, ಎಂ ಚಿಂಚನ್ಸೂರ್, ಶ್ರೀದೇವಿ ಪತ್ತಾರ್, ಚಿತ್ರಲೇಖ ಆರ್ ಟೆಂಗ್ಲಿಕರ್ ಮತ್ತಿತರರು ಹಾಜರಿದ್ದರು. ಈಗ ಹವಾಮಾನ. ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದ ನಿರ್ಮಾಣಕ್ಕೆ ಯುವ ಜನರನ್ನು ತೊಡಗಿಸಲು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ವಿಚಾರಗೋಷ್ಠಿ ಆಯೋಜನೆ. ದಿಢೀರ್ ಪತ್ತೆಯಾಯಿತು 8ನೇ ಶತಮಾನದ ಪುರಾತನ ದೇವಾಲಯ, ತಿಪ್ಪೆಗುಂಡಿ ಗೊಬ್ಬರ ತೆಗೆಯುವಾಗ ಅಚ್ಚರಿ. ಚಿತ್ತಾಪುರ ತಾಲೂಕಿನ ರೇವೂರ್ ಗ್ರಾಮದಲ್ಲಿ ದೇವಾಲಯ ಪತ್ತೆ. ರಾಷ್ಟ್ರೀಯ ಕಲಾ ಮತ್ತು ಸಾಂಸ್ಕೃತಿಕ ಪರಂಪರೆ ಸಂಸ್ಥೆ ಕಲಬುರಗಿ ಘಟಕದ ವತಿಯಿಂದ ಕಲಬುರಗಿ ಕೋಟೆಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಆಚರಣೆ. ಹಾಸ್ಟೆಲ್ ಸೌಲಭ್ಯ ಬಯಸುವ ಎಲ್ಲ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಧರಣಿ. ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.